ಸೌರಶಕ್ತಿಯನ್ನ ಆಧಾರವಾಗಿಟ್ಕೊಂಡು ಉದ್ಯಮಗಳನ್ನ ಏನು ಪ್ರಾರಂಭಿಸ್ತಾ ಇದ್ದಾರೆ ಹೆಣ್ಣು ಮಕ್ಕಳು, ಅಥವಾ ಅದ್ರ ಮೇಲೆ ಅವಲಂಬನೆಯಾಗಿ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಅಥವಾ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಮತ್ತಷ್ಟು ಜನರಿಗೆ ಕೆಲಸವನ್ನ ಕೊಡ್ತಾ ಇರುವ ಮಹಿಳೆಯರಿಗಾಗಿ ವಿಶೇಷವಾದ ಉದ್ಯೋಗ ಮೇಳವನ್ನ ಆರಂಭಿಸಲಾಗಿತ್ತು. ಬನ್ನಿ ಹಾಗಾದ್ರೆ ಎಲ್ಲಿ ನಡೆದಿದೆ ಈ ಉದ್ಯೋಗ ಮೇಳ, ಇದರ ವಿಶೇಷತೆ ಏನು ಅನ್ನೋದನ್ನ ತೋರಿಸ್ತೀವಿ. ಸೆಲ್ಕೋ ಫೌಂಡೇಶನ್ ಹಾಗೂ ಬೆಳಗಾವಿ ಜಿಲ್ಲಾ ಪಂಚಾಯತ್ ವತಿಯಿಂದ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಆಯೋಜಿಸಿದ್ದ ಸೌರಶಕ್ತಿ ಆಧಾರಿತ ಉದ್ಯೋಗ ಮೇಳವನ್ನ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ಚಾಲನೆ ನೀಡಿದ್ರು. ಸೆಲ್ಕೋ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕ ವಿನಾಯಕ್ ಹೆಗಡೆ ಸೇರಿದಂತೆ ಫೌಂಡೇಶನ್ ಪದಾಧಿಕಾರಿಗಳು ಸಾಕಷ್ಟು ಜನ ಇಲ್ಲಿ ಭಾಗಿಯಾಗಿದ್ರು. ಇನ್ನು ಈ ತರಹದ ಮೇಳಗಳಲ್ಲಿ ಹೆಚ್ಚಿನ ಮಹಿಳೆಯರು ಭಾಗವಹಿಸಿದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಗ್ರಾಮೀಣ ಮಹಿಳೆಯರು ತಾವು ನೆಲೆಸಿರುವ ಪ್ರದೇಶದಲ್ಲಿ ಸ್ವ ಉದ್ಯೋಗಗಳನ್ನ ಕೈಗೊಳ್ಳಲು ಅನುಕೂಲವಾಗುವಂತೆ ಸೌರಶಕ್ತಿ ಬಳಕೆಯ ವಿವಿಧ ಬಗೆಯ ಯಂತ್ರೋಪಕರಣಗಳನ್ನ ಅಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಒಟ್ಟು ನಮಗೆ 30 ನಿಮಿಷ ಇರುತ್ತೆ ಸರ್, 20 ನಿಮಿಷ ಡಿಸ್ಕಷನ್, ಒಂದು 5 ನಿಮಿಷ ನಮ್ಮ ಮಹಿಳೆಯರಿಗೆ ಪ್ರಶ್ನೋತ್ತರಗಳ ಸೆಷನ್ ಇರ್ತದೆ. ಎಲ್ಲ ಹೆಣ್ಮಕ್ಕಳಲ್ಲಿ ನಾನು ಶಾಂತತೆಯನ್ನ ಕಾಪಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಅವ್ರದ್ದು ಏನು ಅವ್ರು ಅಳವಡಿಸ್ಕೋಬಹುದು, ಯಾಕಂದ್ರೆ ನಾನು ಹೇಳಿದಾಗ ಚಾಲೆಂಜಸ್ ಇರ್ತಾವೆ, ಆಮೇಲೆ ಗ್ರೋತ್ ಇರ್ತೈತಿ. ಸೊ ನಿಮ್ದೊಂದು ಎಕ್ಸ್ಪೀರಿಯನ್ಸ್? ಕರೆಂಟ್ ಜಾಸ್ತಿ ಕಟ್ ಮಾಡ್ತಾರೆ ಸರ್, ಅದಕ್ಕಾಗಿ ಹಳ್ಳಿಗಳಲ್ಲಿ ಇರುವ ಜನರೇ ಸಂಘದಲ್ಲಿ ಬಾಳಿದ್ದಾರೆ ಸರ್, ಅದಕ್ಕಾಗಿ ಅವ್ರಿಗೂ ದೊಡ್ಡ ಅನುಕೂಲ ಆಗ್ತದೆ ಅಂತ ನಾನು ಬಯಸ್ತೇನೆ. ಅಂದ್ರೆ ಸರ್, ರೊಟ್ಟಿ ಮಿಷಿನ್ ಇಂಥದ್ದು ಎಲ್ಲದಕ್ಕೂ ಅದು ಅನುಕೂಲ ಆಗ್ತದೆ ಸರ್. ರೊಟ್ಟಿ ಮಿಷಿನ್ ಇದೆ, ಶಾವ್ಗಿ ಮಿಷಿನ್ ಇದೆ, ಖಾರ ಕುಟ್ಟು ಮಿಷಿನ್ ಇದೆ, ಗಿರ್ನಿ ಸಣ್ಣ ಗಿರಿದೆ, ಆಮೇಲೆ ಕಬ್ಬಿನ ಹಾಲು ತೆಗೆಯುವ ಮಿಷಿನ್ ಇದೆ, ಆಮೇಲೆ ಎಣ್ಣೆ ಮಿಷಿನ್ ಎಣ್ಣೆ ತೆಗೆಯುವ ಮಿಷಿನ್ ಇದೆ ಸರ್. ನನ್ನ ಹೆಸರು ಸುಮಾ ಸಂದೀಪ್ ನಾಯಕ. ನನ್ನ ಹೆಸರು ಸುಜಾತ ಸಂಜಯ್ ಮಾದಾವಿ, ಜಿ ಪಿ ರಂಗೂರ್ವಾಡಿ, ತಾಲೂಕಾ ಖಾನಾಪುರ, ಜಿಲ್ಲಾ ಬೆಳಗಾವಿ, ಮತ್ತು ತಾಲೂಕಾ ಪಂಚಾಯತಿಂದ ನಾನು ಕೃಷಿಕೆ ಅಂತೇಳಿ ನಿಡಾಯಿಸಿದ್ದಾರೆ ಸರ್. ನಾನು ರಂಗೂರ್ವಾಡಿಯಲ್ಲಿ ಈಗ ಕೃಷಿಕೆ ಅಂತೇಳಿ ನಾನು ಕೆಲಸ ಮಾಡ್ತೀನಿ ಸರ್. ಮತ್ತು ಅದರೊಳಗೆ ನಮಗೆ ಇವು ಏನೇನು ಎಲ್ಲ ಮಿಷನ್ಗಳು ಬರ್ತಾವೆ ರೀ ಸರ್, ಅದನ್ನೆಲ್ಲ ಮಾಹಿತಿ ಕೊಡ್ರಿ ಅಂತ ಹೇಳಿರಿ. ಅದು ಇಲ್ಲಿ ಬಂದಿದ್ದಕ್ಕೂ ನಮಗೆ ಒಳ್ಳೆಯದನ್ನು ಆಯ್ತು ರೀ ಸರ್, ಎಲ್ಲ ನಾವು ಮಾಹಿತಿ ತೊಗೊಂಡಾಗ ಆಯ್ತು ರೀ. ಮತ್ತು ಎಲ್ಲರೂ ಸಖಿಯರಿಗೆ ನಾವು ಮಷಿನ್ಗಳು ಏನು ಕೊಡಿಸ್ಬೇಕಾದ್ರೂ ರೀ, ಅಲ್ಲಿ ಹೋಗ್ರಿ ಇದು ಹೋಗ್ರಿ ಹಿಂಗೆ ಅಂತೀವಿ ಸರ್, ಇವ್ರು ಬರಂತೇಳಿ ಎಲ್ಲ ಮಾಹಿತಿನ ಕೊಡತ್ತೆ ಸರ್. ನಮ್ಗೆ ಎಲ್ಲರೂ ಒಂದು ಸ್ವಲ್ಪ ತಿಳುವಳಿಕೆ ಬಂದೈತೆ ರೀ. ಅದ್ರ ಮ್ಯಾಗ ನಾವು ಯಾರಿಗೂ ಏನು ಬೇಕಾದ್ರೆ ಅಂತ ಅನಿಸಿರ ರೀ ಸರ್, ನಾವೆಲ್ಲ ಅರ್ಜಿ ಹಾಕಿಕೊಡ್ಬೋದು ಅಂತೇಳಿ ನಮ್ದು ಇಲ್ಲಿ ಅಂದರೆ ಪ್ರಯತ್ನ ಮಾಡ್ತೀವಿ ಸರ್. ಇಂದು ಬೆಳಗಾವಿಯಲ್ಲಿ ಸೆಲ್ಕೋ ಫೌಂಡೇಶನ್ ವತಿಯಿಂದ ಬೆಳಗಾವಿ ಸೌರ ಸ್ವ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಮಹಿಳೆಯರಿಗೆ ತಾವು ಯಾವ ಉದ್ಯೋಗವನ್ನು ಮಾಡ್ತಾರೆ ಆ ಉದ್ಯೋಗದಲ್ಲಿ ಸೌರಶಕ್ತಿಯನ್ನು ಬಳಕೆ ಮಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಸೌರಶಕ್ತಿಯನ್ನು ಬಳಕೆ ಮಾಡಿ ಯಾವ ರೀತಿ ತಮ್ಮ ಸ್ವ ಉದ್ಯೋಗವನ್ನು ಮಾಡಬೇಕು, ಅದರ ಜೊತೆ ವಿವಿಧ ಇಲಾಖೆಯಿಂದ ಕೃಷಿ ತೋಟಗಾರಿಕೆ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಡಿ ಐ ಸಿ ವತಿಯಿಂದ ವಿವಿಧ ಯೋಜನೆ ಅಡಿಯಲ್ಲಿ ಏನೆಲ್ಲ ಮಹಿಳೆಯರಿಗೆ ಈ ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹ ಇದೆ, ಅವರು ಯಾವ ರೀತಿ ಆ ಯೋಜನೆಯ ಫಲ ಪಡಿಬೋದು,
ಅದೇ ರೀತಿ ಬ್ಯಾಂಕಿನ ಅಧಿಕಾರಿಗಳು ಬ್ಯಾಂಕಿನಿಂದ ಯಾವ ರೀತಿ ಅದನ್ನು ಲೋನನ್ನು ಪಡೆಯಬಹುದು, ಯಾವ ರೀತಿ ಅವರಿಗೆ ಸಹಾಯಧನವನ್ನು ವಿತರಣೆ ಮಾಡುವಾಗ ಯಾವುದೆಲ್ಲ ಒಂದು ನಿಯಮಗಳು ಅನ್ವಯ ಆಗುತ್ತೆ ಎಂಬ ಬಗ್ಗೆ ಎಲ್ಲ ಅಧಿಕಾರಿಗಳು ಇವತ್ತಿನ ದಿವಸ ಸುಮಾರು 1,000 ರಿಂದ 1,200 ಗ್ರಾಮೀಣ ರೈತ ಮಹಿಳೆಯರಿಗೆ ಒಂದು ಉತ್ತಮ ಏನು ಸಲಹೆ ಸೂಚನೆ ಹಾಗೂ ಅವರು ಉದ್ಯೋಗ ಮಾಡಲು ಪ್ರೋತ್ಸಾಹಿತ ಮಾಡಲಾಯಿತು. ಇದೊಂದು ಯಶಸ್ವಿ ಕಾರ್ಯಕ್ರಮ ಏರ್ಪಡಿಸಲಾಯಿತು ಶಲ್ಕೋವತಿ.